ಸಮಸ್ತ ನಾಗರಿಕರಿಗೂ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಕರೋನಾ ಬಂದು ನಮ್ಮೆಲ್ಲರಿಗೂ ಕೂಡ ಅವ್ಯವಸ್ಥೆ ಆಗಿತ್ತು, ಈ ವರ್ಷದಲ್ಲಿ ಎಲ್ಲರಿಗೂ ಕೂಡ ಜೀವನದಲ್ಲಿ ಒಂದು ರೀತಿ ಎಲ್ಲ ಬಿಸ್ನೆಸ್ಗಳು ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ವ್ಯಾಪಾರ ವಹಿವಾಟುಗಳು ಕೂಡ ಎಲ್ಲರಿಗೂ ಚೆನ್ನಾಗಿ ಆಗ್ತಾಯಿದೆ. ಮತ್ತು ಎಲ್ಲರ ಜೀವನದಲ್ಲೂ ಕೂಡ ಸುಖಮಯವಾಗಿರಲಿ, ಅವರ ಬಾಳಲ್ಲಿ 2023 ಇನ್ನೂ ಹೆಚ್ಚಿಗೆ ಒಂದು ಅಭಿವೃದ್ಧಿ ಹೊಂದಲಿ, ಎಲ್ಲರ ಬಾಳಲ್ಲೂ ಕೂಡ ನಗುಮುಖ ಕಾಣಿಸ್ಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕಾರಕ್ಕೆ ಬರೋದು ಶತಸಿದ್ಧ. ನಮ್ಮ ಏನು ನಿನ್ನೆ ಅಮಿತ್ ಶಾ ಅವರು ಬಂದಿದ್ದಾರೆ, ಬಹಳ ಚೆನ್ನಾಗಿ ಮಂಡ್ಯದಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು ಹಲವಾರು ಸಭೆಗಳನ್ನು ನಡೆಸಿ ಸಮಾರಂಭಗಳಲ್ಲಿ ಕೂಡ ಭಾಗವಹಿಸಿ ಎಲ್ಲರಿಗೂ ಕೂಡ ಉತ್ಸಾಹ ತುಂಬಿದ್ದಾರೆ. ಮತ್ತು ಬಸವರಾಜ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಏನು ಆರ್ ಅಶೋಕು, ಪ್ರಹ್ಲಾದ್ ಜೋಶಿ ಇವರೆಲ್ಲ ಇದ್ದಾರೆ, ಸಿ ಟಿ ರವಿ ಎಲ್ಲ ಮತ್ತು ಅಶ್ವಥ್ ನಾರಾಯಣ ಇವರೆಲ್ಲ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಸಂಘಟನೆ ನಡೀತಾ ಇದೆ. ನಮ್ಮ ಬಿ ಎಲ್ ಸಂತೋಷ್ರವರು ಸಂಘಟನೆ ಚತುರರಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕಮಲ ಒಂದು 125-130 ಸೀಟ್ಗೆ ತನಕ ಬರುವಂಥ ನಿರೀಕ್ಷೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಲಿ. ಈಗಾಗಲೇ ಮಹದಾಯಿ ಯೋಜನೆಯನ್ನು ಕೂಡ ಅನುಮತಿ ಕೊಟ್ಟಿದ್ದಾರೆ, ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಮತ್ತು ಲಿಂಗಾಯತರದ ಏನು ಮೀಸಲಾತಿ ಬೇಡಿಕೆ ಇತ್ತು, ಮತ್ತು ಒಕ್ಕಲಿಗರು ಈಗ 12% ಅಂತ ಒತ್ತಾಯ ಮಾಡಿದರು. ಎಲ್ಲ ಸಮುದಾಯಗಳಿಗೂ ಕೂಡ ಮತ್ತು ವಾಲ್ಮೀಕಿ ಸಮುದಾಯಗಳಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟು ಸರ್ಕಾರ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಈಗ ಕಾಂಗ್ರೆಸ್ನವ್ರಿಗೆ ಏನು ಹೇಳ್ಕೊಳ್ಳೋದಕ್ಕೆ ವಿಷಯನೇ ಇಲ್ಲ, ಸುಮ್ಮನೆ ಅವ್ಯವಹಾರ ಅವ್ಯವಹಾರ ಅಂತ ಹೇಳ್ತಾರೆ. ಯಾವುದಕ್ಕೂ ಕೂಡ ದಾಖಲೆ ಪುರಾವೆಗಳನ್ನೇ ಕೊಟ್ಟಿಲ್ಲ, ಬರೀ ಮಾತಲ್ಲಿ ಪಬ್ಲಿಕ್ ಏನು ಹೇಳ್ತಾರೋ ಅದೇ ರೀತಿ ಇವರು ಬಾಯಿಗೆ ಬಂದಂಗೆ ಹೇಳ್ತಾವ್ರೆ. ಹಾಗಾಗಿ ಇದು ತಪ್ಪು. ಅವರು ಅವಧಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದ್ರು ಕೂಡ ಅವರು ಎ ಸಿ ಬಿಯನ್ನು ಇಟ್ಕೊಂಡು ಎಲ್ಲನೂ ವಜಾ ಮಾಡಿಕೊಂಡ್ರು. ಆದರೆ ನಮ್ಮ ಸರ್ಕಾರದಲ್ಲಿ ಎ ಸಿ ಬಿ ಅಂತೇನು ರಚನೆ ಮಾಡಿಲ್ಲ, ಮತ್ತು ಲೋಕಾಯುಕ್ತಿಗೆ ಮತ್ತೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅಧಿಕಾರಕ್ಕೆ ಬರೋ ಶತಸಿದ್ಧ, ನಾವೇನೇ ಹೇಳ್ತೀವೋ ಅದೇ ರೀತಿ ನಡ್ಕೊಳ್ತಾ ಇದ್ದೀವಿ ಅಂತ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ಕೂಡ ಇರ್ತಕ್ಕಂಥ ಎಲ್ಲ ಮತ್ತು ಏನು ಹೊರಗಡೆ ಇರ್ತಕ್ಕಂಥ ಎಲ್ಲ ದೇಶಗಳ ಜನರಿಗೂ ಕೂಡ ನಮ್ಮ ಕನ್ನಡಿಗರು ಮತ್ತು ಎಲ್ಲರೂ ಭಾರತದಿಂದ ಯಾರ್ಯಾರು ಹೋಗಿರ್ತಾರೆ ಎಲ್ಲರೂ ಕೂಡ ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಭಾರತ ದೇಶ ಈಗ ಏನು ಮುನ್ನುಗ್ತಾ ಇದೆ. ಹಾಗಾಗಿ ಇನ್ನಷ್ಟು ಭಾರತ ದೇಶದಲ್ಲಿ ಈಗಾಗಲೇ ಕೋವಿಡ್ಡು ಕೂಡ ಸಾಕಷ್ಟು ನಿಯಂತ್ರಣ ತಂದಿದ್ದಾರೆ. ಹಾಗಾಗಿ ಇವತ್ತು ಚೀನಾ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ, ಯಾವ ರೀತಿ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಆ ದುಸ್ಥಿತಿ ಬರೋದು ಬೇಡ, ಈಗಾಗಲೇ ಬಂದೂ ಇಲ್ಲ. ಹಾಗಾಗಿ ಇದೇ ರೀತಿ ಮುಂದುವರಿಲಿ, ಎಲ್ಲರಿಗೂ ಕೂಡ ಜೀವನದಲ್ಲಿ ಸುಖಮಯವಾಗಿ ನಗ್ನಗ್ತಾ ಬಾಳ್ವೆಯನ್ನು ನಡೆಸಲಿ. ನಾವು ಎಲ್ಲರೂ ಕೂಡ ಸಹಬಾಳ್ವೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ. ಹಾಗಾಗಿ ಸಹಬಾಳ್ವೆಯನ್ನು ನಡೆಸ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅಂತ ನಾನು ಎಲ್ಲರ ಹತ್ರನೂ ವಿನಂತಿ ಮಾಡ್ಕೊಳ್ತಾ